ನಮಸ್ಕಾರ ಫ್ರೆಂಡ್ಸ್ ನಾನು ಎ ಪಿ ಕರ್ಪಟ್ಟೆ ಈಗ ತೆಗೆದುಕೊಂಡಿರತಕ್ಕಂತಹ ವಿಷಯ ಶಾಸನದ ಅರ್ಥ ವಿವರಣೆಯಲ್ಲಿ ಸಹಾಯಕ ನಿಯಮಗಳು ಸಹಾಯಕ ನಿಯಮಗಳು ನ್ಯಾಯಾಲಯ ಯಾವ ರೀತಿ ಉಪಯೋಗ ಮಾಡ್ತದೆ ಅಂತಂದರೆ ನ್ಯಾಯಾಲಯಗಳು ಶಾಸನದ ಉದ್ದೇಶವನ್ನು ಹಾಗೂ ರಚನಾಕಾರರ ಇಚ್ಛೆಗಳಿಗೆ ಅನುಗುಣವಾಗಿ ಸುಲಭವಾಗಿ ಶಾಸನದ ಶಬ್ದಗಳನ್ನು ಅರ್ಥಾನ್ವಯ ಮಾಡಬೇಕಾದ್ರೆ ಈ ಸಹಾಯಕ ನಿಯಮಗಳನ್ನು ಪಡಿತದ ಅಂತ ನಾವು ನೋಡ್ಬೋದು ಸಹಾಯಕ ನಿಯಮಗಳು ನ್ಯಾಯಾಲಯ ಶಾಸನದ ಉದ್ದೇಶಕ್ಕನುಗುಣವಾಗಿ ಶಾಸನ ರಚನಾಕಾರರ ಇಚ್ಛೆಗನುಗುಣವಾಗಿ ಶಾಸನವನ್ನು ಅರ್ಥ ವಿವರಣೆ ಮಾಡುವ ಸಂದರ್ಭದಲ್ಲಿ ಕೆಲವು ಸಹಾಯಕ ಅಂಶಗಳನ್ನು ಸಹಾಯಕ ನಿಯಮಗಳನ್ನು ಪಡೆದುಕೊಳ್ತಾರೆ ಆದ ಕಾರಣ ಇವುಗಳನ್ನು ಸಹಾಯಕ ನಿಯಮಗಳು ಅಂತ ಕೇಳ್ತಾರೆ ಹಾಗಾದರೆ ಸಹಾಯಕ ನಿಯಮಗಳು ಯಾವುವು ಅಂತ ಕೇಳೋದಾದರೆ ಮೊದಲನೇದಾಗಿ ಸಜಾತಿ ನಿಯಮ ಅಂತೇಳಿ ಬರ್ತದೆ ಎರಡನೇದಾಗಿ ಸಂಬಂಧಿಸಿದ ನಿಯಮ ಅಂತೇಳಿ ಬರ್ತದೆ ಮೂರನೇದಾಗಿ ಪ್ರತಿಯೊಬ್ಬರಿಗೆ ಅವನ ಭಾಗವನ್ನು ನೀಡುವುದು ಅಂತೇಳಿ ಬರ್ತದೆ ಇದನ್ನು ಇನ್ನೊಂದು ಅರ್ಥದಲ್ಲಿ ಏನು ಹೇಳ್ತಾರೆ ಅಂತಂದರೆ ರೆಡ್ ಅಂಡೋ ಸಿಂಗುಲಾ ಸಿಂಗುಲಾಸ್ ನಿಯಮ ಹೇಳಿ ಕೇಳ್ತಾರೆ ಅದೇ ರೀತಿಯಾಗಿ ಏನೇ ಇದ್ದರು ಎಂಬ ಕಂಡ ಬರ್ತದೆ ಅದೇ ರೀತಿಯಾಗಿ ಅದೇ ಶಬ್ದ ಅದೇ ಅರ್ಥ ಅಂತೇಳಿ ಬರ್ತದೆ ಅದೇ ರೀತಿಯಾಗಿ ಬೇರೆ ಶಬ್ದ ಬೇರೆ 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 ಶಬ್ದಗಳ ಉಪಯೋಗ ಅಂತೇಳಿ ಬರ್ತದೆ ಅದೇ ರೀತಿಯಾಗಿ ಅಥವಾ ಮತ್ತು ಮತ್ತು ಎಂಬ ಶಬ್ದಗಳು ಬರ್ತವೆ ಅದೇ ರೀತಿಯಾಗಿ ಕೊನೆಯ ಪೂರ್ವ ಇತಿಹಾಸ ನಿಯಮ ಅಂತೇಳಿ ಬರ್ತದೆ ಅದೇ ರೀತಿಯಾಗಿ ಕಾನೂನಿನ ಕಲ್ಪನೆಯ ನಿಯಮ ಅಂತೇಳಿ ಬರ್ತದೆ ಅದೇ ರೀತಿಯಾಗಿ ಆಜ್ಞಾಪಕ ಮತ್ತು ನಿರ್ದೇಶನಾತ್ಮಕ ಉಪಪಂದಗಳು ಬರ್ತವೆ ಇವು ಸಹಾಯಕ ನಿಯಮಗಳಾಗಿವೆ ಈ ಸಹಾಯಕ ನಿಯಮಗಳಲ್ಲಿ ಮೊದಲನೇದಾಗಿ ನೋಡುವುದಾದರೆ ಸಜಾತಿಯ ನಿಯಮ ಸಜಾತಿಯ ನಿಯಮವನ್ನು ಲಾರ್ಡ್ ಟೆಂಡರ್ ನಿಯಮ ಅಂತೇಳಿ ಕರೀತಾರೆ ಸಜಾತಿ ನಿಯಮ ಎಂದರೆ ಒಂದೇ ಸ್ವಭಾವಕ್ಕೆ ಸೇರಿರುವ ನಿಯಮ ಎಂದರ್ಥ ನಿರ್ದಿಷ್ಟ ಪದಗಳಿಗೆ ಸಾಮಾನ್ಯ ಪರಿಪಾಲಿಸಬೇಕಾಗುತ್ತದೆ ಅಂತ ಅರ್ಥ ಅಂದರೆ ಒಂದೇ ಶಬ್ದದ ಒಂದೇ ಸ್ವಭಾವಕ್ಕೆ ಸೇರಿದ ಶಬ್ದಗಳು ಸಜಾತಿ ನಿಯಮಕ್ಕೆ ಸೇರಿದ ಶಬ್ದಗಳಾಗಿರ್ತವೆ ಅದೇ ರೀತಿಯಾಗಿ ಎರಡನೇದಾಗಿ ತೆಗೆದುಕೊಂಡ್ರೆ ಸಂಬಂಧಿಸಿದ ಶಬ್ದಗಳು ಇದನ್ನು ನಾಸಿಟರ್ ಎ ಸೋಷಿಯಸ್ ನಿಯಮ ಅಂತೇಳಿ ಕರೀತಾರೆ ಸಂಬಂಧಿಸಿದ ನಿಯಮಗಳು ಸಂಬಂಧಿಸಿದ ಶಬ್ದಗಳಿಂದ ಅರ್ಥವನ್ನು ಪಡೆಯುವುದಾಗಿರ್ತದೆ ಅಂದರೆ ಒಂದು ವ್ಯಾಕರಣಬದ್ಧ ನಿಯಮವನ್ನು ಅದಕ್ಕೆ ಅನುಗುಣವಾಗಿ ವ್ಯಾಕರಣಬದ್ಧವಾಗಿ ರಚನೆ ಮಾಡಬೇಕಾದರೆ ಸಂಬಂಧಿಸಿದ ಶಬ್ದಗಳ ಸಹಾಯದಿಂದ ವ್ಯಾಕರಣಬದ್ಧವಾಗಿ ಶಾಸನವನ್ನು ರಚನೆ ಮಾಡ್ಬೋದು ಅದೇ ರೀತಿಯಾಗಿ ನ್ಯಾಯಾಲಯವು ಸಂಬಂಧಿಸಿದ ಶಬ್ದಗಳ ಸಹಾಯದಿಂದ ಶಾಸನವನ್ನು ಅರ್ಥ ವಿವರಣೆ ಮಾಡ್ಬೋದು ಅದೇ ರೀತಿಯಾಗಿ ಸಹಾಯಕ ನಿಯಮಗಳಲ್ಲಿ ಮೂರನೇದಾಗಿ ತೆಗೆದುಕೊಂಡರೆ ಪ್ರತಿಯೊಬ್ಬರಿಗೆ ಅವನ ಭಾಗವನ್ನು ನೀಡುವುದು ಇದನ್ನು ರೆಡ್ ಅಂಡೋ ಸಿಂಗುಲಾಸ್ ಸಿಂಗುಲಸ್ ನಿಯಮ ಅಂತ ಹೇಳ್ತಾರೆ ಇದೊಂದು ರೋಮನ್ ಕಾನೂನು ಸೂತ್ರವಾಗಿದೆ ಇದು ಒಂದು ಐರಿಸ್ ಪ್ರಕರಣದಿಂದ ಪ್ರಸಿದ್ಧಿ ಪಡೆದಿದೆ ಅಂತ ಹೇಳ್ಬೋದು ರೆಡ್ಡೆ ಓವ್ ಸಿಂಗುಲಾ ಸಿಂಗುಲಸ್ ನಿಯಮ ಅಂತಂದರೆ ಯಾವುದೇ ಒಂದು ವ್ಯಾಖ್ಯದಲ್ಲಿರುವ ಭಾಗವನ್ನು ಅದಕ್ಕೆ ಸಂಬಂಧಪಟ್ಟ ಆ ವ್ಯಾಖ್ಯದಲ್ಲಿ ನಾವು ಒಂದು ಶಬ್ದಕ್ಕೆ ಅನ್ವಯಿಸಿ ಅರ್ಥಾನ್ವಯ ಮಾಡ್ಬೋದು ಅಂದರೆ ಯಾವುದೇ ಒಂದು ವ್ಯಾಖ್ಯ ಇರ್ತದ ಅದರಲ್ಲಿರ್ತಕ್ಕಂತಹ ಆ ಭಾಗವನ್ನು ಅದಕ್ಕೆ ಸಂಬಂಧಪಟ್ಟ ವ್ಯಾಖ್ಯದಿಂದ ಅದನ್ನು ಅರ್ಥಾನ್ವಯ ಮಾಡ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತದೆ ಅದೇ ರೀತಿಯಾಗಿ ಸಹಾಯಕ ನಿಯಮದಲ್ಲಿ ನಾಲ್ಕನೇ ನಿಯಮ ಯಾವುದು ಹೊತ್ತಂದರೆ ಏನೇ ಇದ್ದರೂ ಎಂಬ ಕಂಡ ಏನೇ ಇದ್ದರೂ ಎಂಬ ಖಂಡವನ್ನು ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡ್ತಾರೆ ಅಂತಂದರೆ ಒಂದು ಶಾಸನದಲ್ಲಿರುವ ಉಪಬಂಧಗದ ಶಬ್ದಗಳನ್ನು ಅಥವಾ ಒಂದು ಶಾಸನದಲ್ಲಿರುವ ಉಪಬಂಧಗಳ ಉದ್ದೇಶವನ್ನು ತಿಳಿದು ಇತರೆ ಶಾಸನಗಳಲ್ಲಿರುವ ಉಪಬಂಧಗದ ಸಮತೋಲನವನ್ನು ಆಧರಿಸಿ ಅರ್ಥಾನ್ವಯ ಮಾಡಬೇಕಾಗ್ತದೆ ಅಂದರೆ ಒಂದು ಶಾಸನದಲ್ಲಿರುವ ಉಪಬಂಧಗದ ಉದ್ದೇಶವನ್ನು ತಿಳಿದು ಇತರೆ ಶಾಸನದಲ್ಲಿರುವ ಉಪಬಂಧಗದ ಸಮತೋಲನದಿಂದ ಇದನ್ನು ಅರ್ಥಾನ್ವಯ ಮಾಡಬೇಕಾಗ್ತದೆ ಇದನ್ನು ಪರಂತುಕಂಡ ಅಂತೇಳಿ ಕರಿತಾರೆ ಅದೇ ರೀತಿಯಾಗಿ ಏನೇ ಇದ್ದರು ಎಂಬ ಖಂಡ ಅಂತೇಳಿ ಕರೀತಾರೆ ಅದೇ ರೀತಿಯಾಗಿ ಸಹಾಯಕ ನಿಯಮದಲ್ಲಿ ಐದ ಐದನೇ ಸಹಾಯಕ ನಿಯಮ ಯಾವುದು ಅಂತಂದರೆ ಅದೇ ಶಬ್ದ ಅದೇ ಅರ್ಥ ಅಂದರೆ ಒಂದು ಲಿಖಿತ ಶಾಸನವು ಒಂದು ಶಬ್ದವನ್ನು ಅದೇ ಕಲಮಿನ ಅಥವಾ ಅದೇ ಶಾಸನದ ಬೇರೆ ಬೇರೆ ಭಾಗಗಳಲ್ಲಿ ಸ್ಪಷ್ಟವಾಗಿದ್ದರೆ ಆ ಶಬ್ದವನ್ನು ಎಲ್ಲ ಕಡೆ ಅದೇ ಅರ್ಥದಲ್ಲಿ ಬಳಸಲಾಗಿದೆ ಎಂದು ಪೂರ್ವಭಾವನೆ ಇರಬೇಕು ಅಂತ ಹೇಳ್ತದೆ ಅಂದರೆ ಒಂದೇ ಶಬ್ದ ಎಲ್ಲ ಭಾಗಗಳಲ್ಲಿ ಅದೇ ಶಬ್ದ ಇದ್ದರೆ ಅದನ್ನು ಅದೇ ಶಬ್ದದ ಬದಕೆಯನ್ನು ನಾವು ಮಾಡಬೇಕು ಅಂತ ಹೇಳ್ತದೆ ಅದೇ ರೀತಿಯಾಗಿ ಸಹಾಯಕ ನಿಯಮಗಳಲ್ಲಿ ಆರನೇ ನಿಯಮ ಯಾವುದು ಅಂತಂದರೆ ಬೇರೆ ಬೇರೆ ಶಬ್ದಗಳ ಉಪಯೋಗ ಅಂದರೆ ಒಂದು ಶಾಸನದಲ್ಲಿ ಒಂದೇ ವಸ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೇ ಶಾಸನದಲ್ಲಿ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗಿಸಲಾಗಿದ್ದರೆ ಅವು ಬೇರೆ ಬೇರೆ ಅರ್ಥವನ್ನು ಅಂತೇಳಿ ತೀರ್ಟ್ಕೊಳ್ಬೇಕಾಗ್ತದೆ ಒಂದು ಶಾಸನದಲ್ಲಿ ಬೇರೆ ಬೇರೆ ಶಬ್ದಕ್ಕೆ ಬೇರೆ ಬೇರೆ ಅರ್ಥವನ್ನು ಅಥವಾ ಬೇರೆ ಬೇರೆ ಶಬ್ದಗಳನ್ನು ಸೇರಿಸಿದರೆ ಅವು ಬೇರೆ ಬೇರೆ ಆಗಿವೆ ಅಂತ ತಿಳ್ಕೊಳ್ಬೇಕಾಗ್ತದೆ ಅದೇ ರೀತಿಯಾಗಿ ಸಹಾಯಕ ನಿಯಮದಲ್ಲಿ ಏಳನೇ ಸಹಾಯಕ ನಿಯಮ ಯಾವುದು ಅಂತಂದರೆ ಅಥವಾ ಮತ್ತು ಮತ್ತು ಎಂಬ ಶಬ್ದಗಳು ಅಂದರೆ ಒಂದು ಶಾಸನದಲ್ಲಿ ಅಥುವಾ ಶಬ್ದಗಳಿರ್ತವೆ ಅದೇ ರೀತಿಯಾಗಿ ಮತ್ತು ಅಂತ ಶಬ್ದಗಳಿರ್ತವೆ ಇದರಲ್ಲಿ ಅಥವಾ ಎಂಬ ಶಬ್ದವು ಒಂದು ಶಬ್ದವನ್ನು ಇನ್ನೊಂದು ಶಬ್ದದಿಂದ ಬೇರ್ಪಡಿಸಿದರೆ ಅದೇ ರೀತಿಯಾಗಿ ಮತ್ತು ಎಂಬ ಶಬ್ದವು ಒಂದು ಶಬ್ದದಿಂದ ಇನ್ನೊಂದು ಶಬ್ದವನ್ನು ಕೂಡಿಸ್ತದ ಅಂತ ಹೇಳ್ತದೆ ಅಂದರೆ ಅಥವಾ ಎಂಬ ಶಬ್ದ ಎರಡು ಶಬ್ದಗಳನ್ನು ಬೇರೆಯನ್ನಾಗಿ ಮಾಡ್ತದ ಅದೇ ರೀತಿಯಾಗಿ ಮತ್ತು ಎಂಬ ಶಬ್ದ ಎರಡು ಶಬ್ದಗಳನ್ನು ಕೂಡಿಸ್ತದ ಅಂತ ಹೇಳ್ತದೆ ಅದೇ ರೀತಿಯಾಗಿ ಸಹಾಯಕ ನಿಯಮಗಳಲ್ಲಿ ಎಂಟನೇ ನಿಯಮ ಯಾವುದು ಅಂತಂದರೆ ಕೊನೆಯ ಪೂರ್ವ ಇತಿಹಾಸ ನಿಯಮ ಅಂದರೆ ಒಂದು ವ್ಯಾಖ್ಯವನ್ನು ಏನು ಎಂಬುದನ್ನು ತಿಳಿಯಬೇಕಾದರೆ ಅದರ ವ್ಯಾಖ್ಯವನ್ನು ಸಂಪೂರ್ಣವಾಗಿ ಓದಬೇಕಾಗ್ತದೆ ಅಂದರೆ ಒಂದು ವ್ಯಾಖ್ಯದ ಕೊನೆಯ ಭಾಗದಲ್ಲಿ ಆ ಶಬ್ದದ ಅರ್ಥ ತಿಳಿಯದಿದ್ದರೆ ಅಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆ ವ್ಯಾಖ್ಯವನ್ನು ಓದಿ ಅದರ ಅರ್ಥವನ್ನು ತಿಳಿದುಕೊಳ್ಳುವುದೇ ಕೊನೆಯ ಪೂರ್ವ ಇತಿಹಾಸ ನಿಯಮ ಅಂತ ಕರೀತಾರೆ ಅದೇ ರೀತಿಯಾಗಿ ಸಹಾಯಕ ನಿಯಮದಲ್ಲಿ ಒಂಬತ್ತನೇ ನಿಯಮ ಯಾವುದು ಅಂತಂದರೆ ಕಾನೂನಿನ ಕಲ್ಪನೆಯ ನಿಯಮ ಅಂದರೆ ಕಾನೂನಿನ ಕಲ್ಪನೆಯ ನಿಯಮ ಅಂತಂದರೆ ಶಾಸನವು ಯಾವ ಉದ್ದೇಶಕ್ಕಾಗಿ ನಿರ್ಮಿಸಲ್ಪಟ್ಟಿತ್ತು ಎಂಬುದನ್ನು ನ್ಯಾಯಾಲಯ ಕಾನೂನಿನ ಕಲ್ಪನೆ ನಿಯಮದಿಂದ ಅರ್ಥ ಮಾಡಿಕೊಳ್ತದ ಅಂತ ನಾವು ನೋಡ್ಬೋದು ಅದೇ ರೀತಿಯಾಗಿ ಹತ್ತನೇ ನಿಯಮ ಯಾವುದು ಅಂತಂದರೆ ಆಜ್ಞಾಪಕ ಮತ್ತು ನಿರ್ದೇಶನಾತ್ಮಕ ಉಪಬಂಧಗಳು ಒಂದು ಶಾಸನದಲ್ಲಿ ಆಜ್ಞಾಪಕ ಉಪಬಂಧಗಳು ಅದೇ ರೀತಿಯಾಗಿ ನಿರ್ದೇಶನಾತ್ಮಕ ಉಪಬಂದಗಳಿರ್ತವೆ ಆಜ್ಞಾಪಕ ಉಪಬಂದಗಳಂದರೆ ಕಡ್ಡಾಯ ಸ್ವರೂಪದ ಉಪಬಂಧ ಇದನ್ನು ಜನರು ಕಂಪಲ್ಸರಿಯಾಗಿ ಇದನ್ನು ಪಾಲನೆ ಮಾಡಬೇಕಾಗ್ತದೆ ಅದೇ ರೀತಿಯಾಗಿ ನಿರ್ದೇಶನಾತ್ಮಕ ಉಪಬಂದಗಳಂತಂದರೆ ಇವು ಕಡ್ಡಾಯ ಸ್ವರೂಪದಲ್ಲ ಜನರು ಇದನ್ನು ಪಾಲನೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ತಾರೆ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಎಲ್ಲರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಯಾರಿಗೆ ಅವಶ್ಯಕತೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು